ನೀವು ಅರ್ಥಪೂರ್ಣ ಜೀವನವನ್ನು ನಡೆಸಬೇಕಾದರೆ ನೀವು ಸ್ವಲ್ಪ ಮಟ್ಟಿಗೆ ಸಂಕಟದ ಜೀವನವನ್ನು ಆರಿಸಿಕೊಳ್ಳಬೇಕು ನೀವು ಆಶ್ಚರ್ಯಪಡಬಹುದು ವಿಕಾಸವು ನಮ್ಮನ್ನು ನೋವಿನಿಂದ ಶಪಿಸಲು ಏಕೆ ದುರುದ್ದೇಶಪೂರಿತವಾಗಿದೆ ಆದರೆ ಇದಕ್ಕೆ ನಿಜವಾಗಿಯೂ ಉತ್ತಮವಾದ ವಿಕಸನೀಯವಾದವಿದೆ ದೇಹಕ್ಕೆ ಹಾನಿ ಮಾಡುವ ವಸ್ತುಗಳನ್ನು ತಪ್ಪಿಸಲು ಇದು ನಿಮಗೆ ತರಬೇತಿ ನೀಡುವ ಕಾರ್ಯವನ್ನು ನಿರ್ವಹಿಸುತ್ತದೆ ಹಸಿವು ನಿಮ್ಮನ್ನು ಆಹಾರಕ್ಕೆ ಮತ್ತು ಕಾಮವು ನಿಮ್ಮನ್ನು ಲೈಂಗಿಕತೆಗೆ ಕರೆದೊಯ್ಯುವಂತೆ ನೋವು ನಿಮ್ಮನ್ನು ನೋಯಿಸುವ ವಿಷಯಗಳಿಂದ ದೂರ ತಳ್ಳುತ್ತದೆ ಆದರೆ ಅದು ಒಂದು ಒಗಟನ್ನು ಹೊಂದಿಸುತ್ತದೆ ಅಂದರೆ ನೋವು ಮತ್ತು ಭಯ ಮತ್ತು ದುಃಖದ ಉದ್ದೇಶ ಮತ್ತು ಇವೆಲ್ಲವೂ ಅವುಗಳನ್ನು ತಪ್ಪಿಸುವುದಾಗಿದ್ದರೆ ನಾವು ಕೆಲವೊಮ್ಮೆ ಅವರನ್ನು ಏಕೆ ಹುಡುಕುತ್ತೇವೆ ನಮ್ಮನ್ನು ಹೆದರಿಸುವ ಸಿನಿಮಾಗಳಿಗೆ ನಾವೇಕೆ ಹೋಗುತ್ತೇವೆ ನಮ್ಮ ದೇಹವನ್ನು ಮಿತಿಗೆ ತಳ್ಳುವಂತಹ ಕೆಲಸಗಳನ್ನು ನಾವು ಏಕೆ ಮಾಡುತ್ತೇವೆ ಹಾಗಾದರೆ ನಕಾರಾತ್ಮಕತೆಯ ಆಮಿಷ ಎಲ್ಲಿದೆ ನಾವು ಅವರ ಕಡೆಗೆ ಏಕೆ ಸೆಳೆಯಲ್ಪಟ್ಟಿದ್ದೇವೆ ಮತ್ತು ಅದು ನನಗೆ ತುಂಬಾ ಆಸಕ್ತಿ ಇರುವ ಒಗಟು ನಾನು ಪಾಲ್ಬ್ಲಮ್ ನಾನು ಟೊರೊಂಟೊ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನದ ಪ್ರಾಧ್ಯಾಪಕನಾಗಿದ್ದೇನೆ ಮತ್ತು ನನ್ನ ಹೊಸ ಪುಸ್ತಕವನ್ನು ದಿ ಸ್ವೀಟ್ ಸ್ಪಾಟ್ ದುಃಖದ ಸಂತೋಷಗಳು ಮತ್ತು ಅರ್ಥಕ್ಕಾಗಿ ಹುಡುಕಾಟಸ್ ಆಯ್ಕೆ ಮಾಡಿದ ಸಂಕಟದ ನಡುವೆ ವ್ಯತ್ಯಾಸದ ಪ್ರಪಂಚವಿದೆ ಅದು ಎಲ್ಲಾ ರೀತಿಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಆಯ್ಕೆ ಮಾಡದ ಸಂಕಟ ದೀರ್ಘಕಾಲದ ನೋವಿನಂತಹ ಆಯ್ಕೆ ಮಾಡದ ಸಂಕಡ ನಿಮ್ಮ ಮಗು ಸಾಯುವುದು ನಿಮ್ಮ ಮನೆ ಸುಟ್ಟು ಹೋಗುವುದು ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುತ್ತೀರಿ ನೀವು ಆಕ್ರಮಣಕ್ಕೆ ಒಳಗಾಗುತ್ತೀರಿ ಕೆಲವೊಮ್ಮೆ ಅವರು ನಿಮ್ಮನ್ನು ಬಲಪಡಿಸಬಹುದುಸ್ ಕೆಲವೊಮ್ಮೆ ಅವರು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಅಥವಾ ಭಾವನಾತ್ಮಕವಾಗಿ ಅಥವಾ ದೈಹಿಕವಾಗಿ ನಿಮ್ಮಿಸಬಹುದು ಆದರೆ ಬಹುಪಾಲು ಅವರು ನಿಮಗೆ ಕೆಟ್ಟವರು ಅವುಗಳನ್ನು ತಪ್ಪಿಸಿ ನಿಮಗೆ ಸಾಧ್ಯವಾದರೆ ಅವುಗಳನ್ನು ತಪ್ಪಿಸಿ ಜೀವನದಲ್ಲಿ ನಿಜವಾದ ಮೌಲ್ಯ ಶ್ರೀಮಂತಿಕೆ ಆಯ್ಕೆ ಮಾಡಿದ ಸಂಕಟದಲ್ಲಿ ಕಂಡುಬರುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ವಾಟ್ಸ್ ಅವರು ಹೇಳುವ ಈ ಅದ್ಭುತ ಕಥೆಯನ್ನು ಹೊಂದಿದ್ದಾರೆ ಅವರು ಹೇಳುತ್ತಾರೆ ನೀವು ಒಂದು ರಾತ್ರಿ ಮಲಗಲು ಹೋಗಿ ಮತ್ತು ನೀವು ಸ್ಪಷ್ಟವಾದ ಕನಸಿನಲ್ಲಿ ನಿಮ್ಮನ್ನು ಕಂಡುಕೊಳ್ಳುತ್ತೀರಿ ಎಂದು ಊಹಿಸಿಕೊಳ್ಳಿ ನಿಮಗೆ ಬೇಕಾದುದನ್ನು ನೀವು ಕನಸು ಕಾಣಬಹುದು ಯಾವುದೇ ರೀತಿಯ ಸಂತೋಷ ಸಂತೋಷ ನಿಮಗೆ ಬೇಕಾದ ಯಾವುದೇ ಅನುಭವ ನೀವು ಅದರ ಬಗ್ಗೆ ಅತಿರೇಕವಾಗಿ ಯೋಚಿಸಿದರೆ ನೀವು ಅದನ್ನು ಅನುಭವಿಸಬಹುದು ನಂತರ ನೀವು ಮರುದಿನ ಬೆಳಿಗ್ಗೆ ಎದ್ದೇಳುತ್ತೀರಿ ಮತ್ತು ನೀವು ಮತ್ತೆ ಬಯಸಿದ ಕನಸನ್ನು ನೀವು ಪಡೆಯುತ್ತೀರಿ ಮತ್ತು ಮತ್ತೊಮ್ಮೆ ಇದು ಸ್ಪಷ್ಟವಾದ ಕನಸು ಮತ್ತೊಮ್ಮೆ ನೀವು ಸಂತೋಷ ಮತ್ತು ಎಲ್ಲಾ ರೀತಿಯ ಉತ್ಸಾಹವನ್ನು ಅನ್ವೇಷಿಸುತ್ತೀರಿ ಆದರೆ ಬೇಗ ಅಥವಾ ನಂತರ ವ್ಯಾಟ್ಸ್ ಗಮನ ಸೆಳೆದಿದೆ ನೀವು ಇದರಿಂದ ಬೇಸರಗೊಳ್ಳುತ್ತೀರಿ ನೀವು ಏನು ಮಾಡಲಿದ್ದೀರಿ ಎಂದರೆ ನೀವು ಕೆಲವು ಅಡೆತಡೆಗಳನ್ನು ಎಸೆಯುವಿರಿ ನೀವು ವೈಫಲ್ಯದ ಸಾಧ್ಯತೆಯನ್ನು ಹೊಂದಿಸಲಿದ್ದೀರಿ ನೀವು ವಿಫಲಗೊಳ್ಳುವ ಸಂದರ್ಭಗಳನ್ನು ನೀವು ಹೊಂದಿಸಲಿದ್ದೀರಿ ಏಕೆಂದರೆ ನೀವು ವಿಫಲರಾಗದಿದ್ದರೆ ಯಶಸ್ಸುಗಳು ಏನೂ ಇಲ್ಲಸ್ ಮತ್ತು ಶೀಘ್ರದಲ್ಲೇ ನೀವು ಸಂಕೀರ್ಣತೆ ಹೋರಾಟ ನೋವಿನ ನಿಮ್ಮ ಕನಸಿನಲ್ಲಿ ಜೀವನವನ್ನು ನಡೆಸುತ್ತೀರಿ ತದನಂತರ ಅವರು ಹೇಳುತ್ತಾರೆ ನೀವು ಈಗ ವಾಸಿಸುವ ಜೀವನದಂತೆಯೇ ನೀವು ಜೀವನವನ್ನು ನಡೆಸುತ್ತೀರಿ ಇಲ್ಲಿ ಆಳವಾದ ಒಳನೋಟವಿದೆ ಅಂದರೆ ಜೀವನದಲ್ಲಿ ಒಳ್ಳೆಯ ವಿಷಯಗಳು ಕೆಟ್ಟ ವಿಷಯಗಳಿಗೆ ಹೋಲಿಸಿದರೆ ಮಾತ್ರ ಅರ್ಥಪೂರ್ಣವಾಗಿರುತ್ತವೆ ನೀವು ತೊಡಗಿಸಿಕೊಳ್ಳುವ ಪ್ರತಿಯೊಂದು ಸ್ಪರ್ಧೆಯನ್ನು ನೀವು ಗೆದ್ದರೆ ಅದರಲ್ಲಿ ಯಾವುದೇ ವಿನೋದವಿಲ್ಲ ನೀವು ನಷ್ಟದ ಸಾಧ್ಯತೆಯನ್ನು ಹೊಂದಿರಬೇಕು ನಿಮ್ಮ ಎಲ್ಲಾ ಅನುಭವಗಳು ಸಕಾರಾತ್ಮಕವಾಗಿದ್ದರೆ ಅವು ಸಕಾರಾತ್ಮಕವಾಗುವುದನ್ನು ನಿಲ್ಲಿಸುತ್ತವೆ ನಿಮಗೆ ಋಣಾತ್ಮಕ ಅಗತ್ಯವಿದೆ ಡಾವಿನಿಯನ್ ದೃಷ್ಟಿಕೋನದಿಂದ ನಾವು ಒಳ್ಳೆಯ ಆಹಾರ ಉತ್ತಮ ಲೈಂಗಿಕತೆ ಉತ್ತಮ ಕಂಪನಿ ಆ ಒಳ್ಳೆಯ ವಿಷಯವನ್ನು ಏಕೆ ಹುಡುಕುತ್ತೇವೆ ಎಂಬುದು ನಿಗೂಢವಲ್ಲ ಆದರೆ ಜನರು ಅದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಾರೆ ಜನರು ಹೆಚ್ಚಾಗಿ ಬಳಲುತ್ತಿದ್ದಾರೆ ಆಯ್ಕೆ ಮತ್ತು ಅವರು ಚಿಕ್ಕದರಿಂದ ದೊಡ್ಡದಕ್ಕೆ ಹೋಗುವ ರೀತಿಯಲ್ಲಿ ಮಾಡುತ್ತಾರೆ ಆದ್ದರಿಂದ ಚಿಕ್ಕದಕ್ಕೆ ಬಿಸಿ ಮೆಣಸಿನಕಾಯಿಗಳಂತಹವು ಕ್ರಾಸ್ವರ್ಡ್ ಪಜಲ್ ಸೌನಾಗಳು ಬಿಸಿನೀರಿನ ಸ್ನಾನ ಭಯಾನಕ ಚಲನಚಿತ್ರಗಳು ಮಸಾಜ್ ನೋವು ನೋವುಂಟು ಮಾಡುವವರೆಗೆ ಓಡುವುದು ಅದನ್ನು ಸ್ವಲ್ಪ ಮಟ್ಟಿಗೆ ಚಲಿಸುವಾಗ ಕೆಲವು ಜನರು ಸಾಕಷ್ಟು ಸಂಕಟ ಮತ್ತು ತೊಂದರೆಗಳನ್ನು ಒಳಗೊಂಡಿರುವ ಯೋಜನೆಗಳಲ್ಲಿ ಸ್ವೈಚ್ಛೆಯಿಂದ ತೊಡಗಿಸಿಕೊಳ್ಳುತ್ತಾರೆ ಮಗುವನ್ನು ಹೊಂದಲು ನಿರ್ಧರಿಸುವ ಯಾರಿಗೂ ಇದು ಕಷ್ಟ ಎಂದು ತಿಳಿದಿರುವುದಿಲ್ಲ ಟ್ರಯತ್ಲಾಂಗೆ ತರಬೇತಿ ನೀಡುವುದು ಸುಲಭ ಎಂದು ನೀವು ಉತ್ತಮ ಸ್ಥಿತಿಯಲ್ಲಿದ್ದರೆ ಅದು ನಿಮಗೇ ಹೆಚ್ಚು ಅರ್ಥವನ್ನು ಹೊಂದಿರುವುದಿಲ್ಲ ಆದರೆ ಕಷ್ಟವು ವಸ್ತುಗಳ ಭಾಗ ಮತ್ತು ಭಾಗವಾಗಿದೆ ಅದು ಮೌಲ್ಯಯುತವಾಗಿಸುವ ಭಾಗವಾಗಿದೆ ಅರ್ಥದ ಜೀವನ ಮತ್ತು ಆಯ್ಕೆ ಮಾಡಿದ ಸಂಕಟದ ನಡುವಿನ ಸಂಬಂಧದಲ್ಲಿ ನಾನು ದೀರ್ಘಕಾಲ ಆಸಕ್ತಿ ಹೊಂದಿದ್ದೇನೆ ಅರ್ಥ ಮತ್ತು ಈಗ ನಾವು ಮಸಾಲೆಯುಕ್ತ ಆಹಾರದ ಕ್ರಾಸ್ವರ್ಡ್ ನಿಂದ ದೂರವಾಗಿದ್ದೇವೆ ವಿಶಾಲ ಅರ್ಥದಲ್ಲಿ ಅರ್ಥವೂ ಹೆಚ್ಚು ಹೆವಿ ಡ್ಯೂಟಿ ಸಂಕಟ ಮತ್ತು ತೊಂದರೆಗಳಿಗೆ ನಿಕಟವಾಗಿ ಸಂಬಂಧಿಸಿದೆ ಒಂದು ಹಂತದಲ್ಲಿ ಅದು ಕಷ್ಟವಾಗದಿದ್ದರೆ ನೀವು ಅದನ್ನು ಹಿಂತಿರುಗಿ ನೋಡದಿದ್ದರೆ ಮತ್ತು ಸ್ವಲ್ಪ ನಡುಗದಿದ್ದರೆ ಅದು ಬಹುಶಃ ಅರ್ಥಪೂರ್ಣವಲ್ಲ ಎಂದು ನಾನು ಹೇಳುತ್ತೇನೆ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಜನರಲ್ಲಿ ಸಮೀಕ್ಷೆಯನ್ನು ನಡೆಸಲಾಯಿತು ಮತ್ತು ಸಮೀಕ್ಷೆ ಕೇಳಿದೆ ನಿಮ್ಮ ಕೆಲಸವೇನು ತದನಂತರ ಅವರು ಕೇಳಿದರೂ ನಿಮ್ಮ ಕೆಲಸ ಎಷ್ಟು ಅರ್ಥಪೂರ್ಣವಾಗಿದೆ ಮತ್ತು ಹೆಚ್ಚು ಅರ್ಥಪೂರ್ಣವಾದ ಉದ್ಯೋಗಗಳು ಉನ್ನತ ಸ್ಥಾನಮಾನದ ಉದ್ಯೋಗಗಳಾಗಿರಲಿಲ್ಲ ಅಥವಾ ಹೆಚ್ಚು ಸಂಬಳ ನೀಡುವ ಉದ್ಯೋಗಗಳಾಗಿರಲಿಲ್ಲ ಅವರು ಶಿಕ್ಷಣ ಶಿಕ್ಷಣತರಾಗಿ ಮಿಲಿಟರಿಯಲ್ಲಿ ವೈದ್ಯಕೀಯ ವೃತ್ತಿಪರರಾಗಿ ಹೋರಾಟ ಮತ್ತು ತೊಂದರೆಗಳನ್ನು ಒಳಗೊಂಡಿರುವಂತಹ ಉದ್ಯೋಗಗಳು ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ದುಃಖದ ಸಂಪೂರ್ಣ ವರ್ಣಪಟಲವನ್ನು ನೋಡುತ್ತೇವೆ ತುಂಬಾ ಸೌಮ್ಯವಾದ ವಿಷಯಗಳಿಂದ ಅವರು ಕೇವಲ ಹೆಸರಿಗೆ ಅಹರು ನಿಮಗೆ ಗೊತ್ತಾ ಮಸಾಲೆಯುಕ್ತ ಆಹಾರವನ್ನು ತಿನ್ನುವುದು ಅಥವಾ ಕ್ರಾಸ್ವರ್ಡ್ ಪಜಲ್ ಮೂಲಕ ನಿಮ್ಮ ದಾರಿಯಲ್ಲಿ ಕೆಲಸ ಮಾಡುವುದು ಯಾವುದೇ ಪ್ರತಿಫಲವಿಲ್ಲ ಏನೂ ಇಲ್ಲ ನೀವು ಅದನ್ನು ಮಾಡುತ್ತೀರಿ ಏಕೆಂದರೆ ಅದು ಕಷ್ಟ ಎಲ್ಲಾ ರೀತಿಯ ಅನ್ವೇಷಣೆಗಳು ಆ ರಚನೆ ನಮ್ಮ ಜೀವನ ಮತ್ತು ನಾನು ವಾಸ್ತವವಾಗಿ ನಾನು ಇಲ್ಲಿ ಸಾಕಷ್ಟು ಬಲವಾದ ಹಕ್ಕು ಮಾಡಲು ಪಡೆಯಲಿದ್ದೇನೆ ಜನರು ಅರ್ಥದ ಬಗ್ಗೆ ಯೋಚಿಸುವ ರೀತಿಯಲ್ಲಿ ಅರ್ಥಪೂರ್ಣ ಅನುಭವ ಅಥವಾ ಅರ್ಥಪೂರ್ಣ ಗುರಿ ಅಥವಾ ಅರ್ಥಪೂರ್ಣ ಜೀವನ ಯಾವುದು ಎಂಬುದರ ಕುರಿತು ನಮ್ಮ ಕಲ್ಪನೆಯು ಸ್ವಲ್ಪ ಮಟ್ಟಿಗೆ ಸಂಕಟವನ್ನು ಬಯಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಅಲ್ಲಿ ನೋವು ಶಾರೀರಿಕ ನೋವಾಗಿರಬಹುದು ಕಷ್ಟವಾಗಬಹುದು ಚಿಂತೆಯಾಗಬಹುದು ವೈಫಲ್ಯದ ಸಾಧ್ಯತೆಯೂ ಇರಬಹುದು ಆದರೆ ಅದನ್ನು ತೆಗೆದುಹಾಕಿದರೆ ಅನುಭವವು ಅರ್ಥಪೂರ್ಣವಾಗಿಲ್ಲ ಶ್ರೀಮಂತ ಮತ್ತು ಸಂತೋಷದ ಜೀವನವನ್ನು ಹೊಂದಲು ನಮಗೆ ನೋವು ಮತ್ತು ಸಂಕಟ ಬೇಕು